ಈ ಗಂಡ ಅಂದ್ಮೇಲೆ ಅವ್ರಿಗೆ ಗಂಡನ ಬಗ್ಗೆ ಯೋಚನೆ ಮಾಡೋದು ಇನ್ ಯಾರು ಯೋಚನೆ ಮಾಡ್ತಾರೆ ಹೇಳಿ, ಅವರೇ ನಮ್ಮನೆ ಆಸ್ತಿ ಕಣು. ನನ್ನೇ ಆಸ್ತಿ ಅಂದಾಗ ಈ ಆಸ್ತಿ ನಾನು ಚೆನ್ನಾಗಿ ನೋಡ್ಕೋಬೇಕಲ್ವಾ? ಹಂಗಾಗಿ ಈಗ ಫೈನಲ್ ಒಂದು ಡಿಸಿಷನ್ಗೆ ಬಂದ್ಬಿಟ್ಟಿದ್ದೀನಿ. ಸೊ ನಾನು ನನ್ನ ಆರೋಗ್ಯನ ಈಗ ಗಟ್ಟಿಮುಟ್ಟಾಗಿ ಇಟ್ಕೋಬೇಕು ಅಂದ್ಬಿಟ್ಟು ಕುಡಿಯೋದನ್ನ ಕಂಟ್ರೋಲ್ ಮಾಡಿ, ನಿಲ್ಸಿಯಲ್ಲ ಕಂಟ್ರೋಲ್ ಮಾಡಿ ಎಕ್ಸಸೈಸ್ ಮಾಡೋಣ ಅಂತ. ಯಕ್ಷಿತ್ತು ಮತ್ತೆ ಇವ್ರ ಅಣ್ಣನ ಮೊನ್ನೆ ಆನೆಗೆ ಅವ್ರ ಜಮೀನ್ ಹತ್ರ ಪಟಾಕಿ ಹೊಡಿಬೇಕು ಬನ್ನಿ ಅಂದ್ಬಿಟ್ಟು ರಾತ್ರಿ ಒಂದು 11 ಗಂಟೆಲಿ ಕರ್ಕೊಂಡು ಹೋಗಕ್ ಬಂದ್ರು. ಆನೆ ಬಂದ್ಬಿಟ್ಟವೆ ಹೊಡಿಬೇಕು ಹಾಗೆ ಹೀಗೆ ಅಂತ. ನನಗೆ ಇವ್ರು ಕರೆದಾಗ ಇವ್ರು ನಾನು ಹೋಗ್ಲಿಲ್ಲ ಅಂದ್ರೆ ನನ್ನ ಇದಕ್ಕೆ ಪ್ರಶ್ನೆ ಆಗ್ಬಿಡ್ತಲ್ಲ ಅಂತ ಅನ್ಬಿಟ್ಟು ನಾನು ಹೋಗ್ಲೇಬೇಕು ಏನಾದ್ರೂ ಮಾಡಿ ಒಂದು ಪೂಜಿನ ಮೇಲೆ ತಾಕ್ಬಿಟ್ಟೆ. ನಾವು ಹೆಂಡತಿ ಹೆಂಗ್ ಹೇಳ್ತಾಳೆ ಹಂಗ್ ಮಾಡ್ತಿಲ್ಲಪ್ಪ ಅಂತ ಎತ್ತಾಕ್ಬಿಟ್ಟೆ. ಅವಾಗ ಹೇಳ್ದೆ, ಆಮೇಲೆ ಅಲ್ಲ ಹೋಗ್ಲೇಬೇಕಾಗಿತ್ತಲ್ಲ, ಒಂದ್ ಸ್ವಲ್ಪನು ತಗೊಂಡಿದ್ವಿ, ಹಾಗಾಗಿ ಇವ್ನ ಮೇಲೆ ಎತ್ತಾಕ್ದೆ. ಕೊನೆಗೆ ಇವರು ಸಿಟ್ ಮಾಡ್ಕೊಂಬಿಟ್ರು ಇವ್ರು ಅಣ್ಣ ತಂದಿರು, ಏನು ಅದನ್ನು ಹೇಳ್ತೀನಿ ಕೇಳ್ಬೇಕಾ, ಏನು ಬರೋಕ್ಕಾಗಲ್ವ ಹಂಗೆ ಹಿಂಗೆ ಇದು ಅಂತ ಕೊನೆಗೆ ಹೋದ್ವಿ. ಆದರೆ ಇವಳ ಮೇಲೆ ಇವಳು ಒಂದು ಸ್ವಲ್ಪ ಬೇಡ ಬೇಡ ಅಂತಿದ್ಲು, ಯಾಕಂದ್ರೆ ಆನೆ ಕಾಟ ಆನೆಗಳು ನನ್ನ ದೃಷ್ಟಿಲಿ ಆನೆಗಳು ಅಂದ್ರೆ ಹಿಂಗೆ ನಿಲ್ಸು ನಂದ್ರೆ ಸಾಕು ನಿಂತ್ಕೊಬಿಡ್ತವೆ ಅನ್ನೋ ಥರ, ನಾನು ಯಾವಾಗಲೂ ಮದುವೆ ಆಗಿಂತ ಮುಂಚೆ ಒಂದ್ಸರಿ ಹಿಂಗೆ ಅಂದಿದ್ದೆ ಹಿಂಗೆ ನಿಂತ್ಕೊಬಿಡ್ತವೆ ಅಂತ. ಅದನ್ನೇ ಇಟ್ಕೊಂಡು ಇವ್ರು ದಡ್ಡ ಎಡ್ಡ ಇವರು ಎಲ್ಲರ ತಗೊಂಡೋಗಿ ಆಮೇಲೆ ಆನೆ ಗಿನ ಸಿಗಾಕೊಂಡ್ಬಿಟ್ಟಾರ ಅಂದ್ಬಿಟ್ಟು ಇವ್ರು ಬೇಡ ಬೇಡ ಅಂತ. ಕೊನೆಗೆ ಎಲ್ಲ ವಿಷಯ ನನ್ನ ಕೇಳಲ್ಲ. ಅವತ್ತು ಡ್ರಿಂಕ್ಸ್ ಮಾಡ್ತಾ ಇದ್ರು ನಮ್ಮ ಪಪ್ಪ ಇವರು ದೊಡ್ಡಪ್ಪ. ಆ ಡ್ರಿಂಕ್ಸ್ ಇಂದ ಇದೆಂಗ್ ಡ್ರಿಂಕ್ಸ್ ಬಿಟ್ಟು ಎದ್ ಬರಕ್ಕೂ ಅವ್ರಿಗೆ ಮನ್ಸಿಲ್ಲ. ಅವ್ರಿಗೆ ಗೊತ್ತಿತ್ತು ಪೂಜೆ ನನ್ನ ಎಲ್ಲಿಗೂ ಹೋಗಕ್ ಬಿಡಲ್ವಲ್ಲ, ಇವಳು ಅವಳು ಹೋಗಕ್ ಬಿಡಲ್ಲ ಅಂತ ಅವ್ರಿಗೆ ಗೊತ್ತಿತ್ತು ಅಂತ ಹೇಳ್ಬಿಟ್ಟು ಪೂಜೆನ್ ಕೇಳಿ ಅಂತ ಹೇಳ್ಬಿಟ್ರು. ಇವ್ರಿಗೆ ಹೋಗಕ್ ಇಷ್ಟ ಇರ್ಲಿಲ್ಲ, ಒಳ್ಳೆ ಡ್ರಿಂಕ್ಸ್ ಮಾಡಕ್ ಇಷ್ಟ ಆಯ್ತು, ಅರ್ಧ ಮರ್ಧ ಬೇರೆ ಆಗ್ಬಿಡುತ್ತೆ. ಹಂಗಿತ್ತು ಹಂಗ್ ಕೇಳಿದಲ್ಲ ಏಡಿ ನಡಿಯಕ್ಕಲ್ಲ ಓಡಕ್ಕ ಇಲ್ಲ ಅನ್ನವಳು ಗೊತ್ತು ನನ್ನ ನಾನು ಯಾವ ತರ ಎಷ್ಟು ಧೀರ ಶೂರ ಗಂಡುಗಲಿ ಅಂತ ಎಲ್ಲ ಗೊತ್ತು. ಆಮೇಲೆ ಈಗ ಆದ್ಮೇಲೆ ನಾವು ಹೋದ್ವ, ಹೋಗಿ ಪಟಾಕಿ ಎಲ್ಲ ಹೊಡೆದು ಬಂದು ಇವ್ನಿಗೆ ಸಿಟ್ಟು ಒಂದ್ ಸ್ವಲ್ಪ ಯಶಿದ್ಗೆ ಯಶು ಸುಮ್ಮನಾದ್ರು. ಇಲ್ಲ ಅವರು ಅವ್ನು ಹೆಂಡತಿ ಬೇಡ ಅಂದ್ಮೇಲೆ ಬೇಡ ಸುಮ್ಮನಿರು ಹಂಗೆ ಹಿಂಗೆ ಅನ್ನಂಗಿದ್ರು. ಇವ್ನು ಸಿಟ್ಟು ಯಾಕೆ ಪೂಜೆ ಹಂಗಂತಿ ಹಂಗೆ ಹಿಂಗೆ ಅಂತ ಕೇಳ್ದ. ಇವಳು ಒಂದು ಮಾತು ಅಂದ್ಲು, ಆ ಮಾತು ನನಗೆ ಸಖತ್ ಎಫೆಕ್ಟ್ ಆಯ್ತು. ಏನೋ ಅದು ಮಾತು ಅವರೇ ನಮ್ಮನೆ ಆಸ್ತಿ ಕಣು, ಈಗ ಅವ್ರ ಮೇಲೆ ಅವ್ರು ನಿಮಗೆ ಕಾಳಜಿ ಇಲ್ದಲೆ ಹೆಂಡತಿ ಮಕ್ಳಿಗೆ ನಮಗೆ ಕಾಳಜಿ ಇರುತ್ತೆ. ಹೌದು ಹಂಗಿರೋದು, ನಾನು ಯೋಚನೆ ಮಾಡ್ಕೊಳ್ಳೋದೇ ಹಂಗೇನೆ. ಈ ಗಂಡ ಅಂದ್ಮೇಲೆ ಅವ್ರಿಗೆ ಗಂಡನ ಬಗ್ಗೆ ಯೋಚನೆ ಮಾಡೋದು ಇನ್ನು ಯಾರು ಯೋಚನೆ ಮಾಡ್ತಾರೆ ಹೇಳಿ. ಈ ಸ್ವಂತದವ್ರು ಆದ್ರೂ ಈಗ ನಮ್ಮ ಯಶನ ಯಕ್ಷತೆ ಎಷ್ಟೇ ಸ್ವಂತದವ್ರು ಆದ್ರೂ ಏನೇ ಕಾಯಿಲೆ ಬಿದ್ರು ಅವ್ರವ್ರ ಹೆಂಡತಿನ ನೋಡ್ಕೊಂತಾರೆ ಹೊರತು ಈಗ ನಾವುಗಳು ಅಣ್ಣ ಅಕ್ಕ ತಂಗಿ ಅಂತ ಒಂಚೂರು ಪ್ರೀತಿ ಮಾಡ್ಬೋದು, ಒಂದೆರಡು ದಿನ ಕರುಣೆ ತೋರಿಸ್ಬೋದು. ಬಟ್ ದಿನದಲ್ಲಿ 24 ಗಂಟೆನೆ ನಾವು ಅಕ್ಕ ತಂಗಿ ಆಗ್ಲಿ ಇನ್ನೊಬ್ರಾಗ್ಲಿ ಬಂದ್ ಮಾಡಲ್ಲ ಯಾರು ಸ್ವಂತದವರು. ಈ ಗಂಡ ನೋಡ್ಕೋಬೇಕಾಗ್ರೆ ನಾವುಗಳೇ ಅಷ್ಟು ಕೇರ್ ಆಗಿ ಏನೇ ಹೊಡೆದ್ರು ಬೈದ್ರು ಜಗಳ ಮಾಡಿದ್ರು ಹೆಂಡತಿ ಮೇಲೆ ಗಂಡ ಕೇರ್ ಮಾಡೋದು, ಗಂಡನ ಹೆಂಡತಿ ಕೇರ್ ಮಾಡೋದು. ಆ ಪ್ರೀತಿ ವಿಶ್ವಾಸ ಇನ್ ಮಕ್ಳಿಗೂ ಬರಲ್ಲ, ನನ್ನ ಮಕ್ಳು ನನ್ನ ಮಗಳು ಹಂಗ್ ಕೇರ್ ಮಾಡ್ತಾಳೆ ಅಂತ ನಾವು ಅನ್ಕೊಂಡಿರಲ್ಲ. ಹಾಗಾಗಿ ನಮ್ಮನೆ ಆಸ್ತಿ ಇವರೇ ಇರುವಾಗ ಆನೆಗೀನೆ ಏನಾದ್ರೂ ಬಂದ್ರೆ ನಮ್ಮನೆಯವ್ರು ಈಗ ಇನ್ನೇನ್ ಕೊಲೆ ಇಲ್ಲಿ ಏನಿನ್ ಬಂದ್ ಕೊಲೆ ಮಾಡ್ತಾರ ಆ ಟೈಮಲ್ಲಿ ಓಡಿಸ್ ಬನ್ರಿ ತಪ್ಪಿಸ್ಕೊಂಡು ಓಡೋಗೋಣ ಅಂದ್ರೆ ತಡಿ ಅವ್ರಿಗೆ ಬುದ್ಧಿ ಹೇಳಿ ಸಮಾಧಾನ ಮಾಡ್ತೀನಿ ಅಂತಾರೆ. ಅಷ್ಟೊಳಗೆ ಕತೆನೆ ಮುಗ್ದೋಗಿರುತ್ತೆ. ಅಂತ ಸ್ವಭಾವದವ್ರನ್ನ ನಾನ್ ಇಂಥ ವಿಷಯದಲ್ಲಿ ಕೇರ್ ಮಾಡ್ಬೇಕಲ್ಲ, ಅದಕ್ಕೆ ಕಳಿಸಲ್ಲ ಅಂತ ಆಟ ಹಿಡಿದಿದ್ದೆ. ಆನೆ ಬಂದ್ರು ಯಕ್ಷಿತ್ ಯಶಣ ಹಂಗ ಎದ್ರಕ್ಕೆ ಓಡಾಗ ಬರ್ದುಕೊಂಡ್ರು ಬನ್ರು ಅಂತ ಬೇಕಾದ್ರೆ ಅಲ್ಲಿ ಹೇಳ್ತಾ ಕುತ್ಕೋತಾರೆ. ಆನೆ ಬಡ್ಸ್ ಹಾಕಿದ್ರೆ ಆಮೇಲೆ ಏನಾಯ್ತು ಅಲ್ಲಿ? ಅದ ಇಬ್ರು ಅವ್ರಿಗೆ ಗೊತ್ತು, ಅವೆಲ್ಲ ಹೂ ನಮ್ ಕಡೆ ಹೂವಿಂದು ಆನೆ ಸಮಸ್ಯೆ ಎಲ್ಲ ನಮಗೆ ಹೆಂಗೆ ಏನು ಅನ್ನೋದು ನಮಗೆ ಗೊತ್ತಿ, ಇವ್ರಿಗೆ ಏನು ಗೊತ್ತಿಲ್ಲ. ಆಮೇಲೆ ಅದು ಹೋಗಿ ಬಂದಾದ್ಮೇಲೆ ಈ ಮಾತು ಹೇಳಿದ್ದು ಅವಾಗ ನನಗೆ ರಿಯಲೈಸ್ ಆಯಿತು. ಅಲ್ಲ, ಇಷ್ಟು ವರ್ಷ ನಾನು ಆಸ್ತಿ ಮಾಡ್ತಾ ಇದ್ದೀನಿ, ದುಡಿತಾ ಇದ್ದೀನಿ, ಇದೆಲ್ಲ ಮಾಡ್ತಾ ಇದ್ದೀನಿ, ಫ್ಯಾಮಿಲಿಗೆ ಸೆಕ್ಯೂರಿಟಿ ಮಾಡಿ ಇಡ್ತೀನಿ ಅಂದ್ಬಿಟ್ಟು ಕೆಲಸ ಮಾಡಿ 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 ಅಷ್ಟೆಲ್ಲ ಮಾಡಿಟ್ಮೇಲೆ ಇವಳು ಒಂದೇ ಒಂದು ಈ ಸ್ಟೇಟ್ಮೆಂಟಿಂದ ನನ್ನ ಆಸ್ತಿಗೆ ಬೆಲೆನೇ ಇಲ್ದಂಗೆ ಆಗೋಯ್ತು. ನನ್ನೇ ಆಸ್ತಿ ಅಂದಾಗ ಈ ಆಸ್ತಿ ನಾನು ಚೆನ್ನಾಗಿ ನೋಡ್ಕೋಬೇಕಲ್ವಾ? ಅಲ್ಲ, ಇದು ನಾನೇ ಅವ್ರಿಗೆ ಆಸ್ತಿ, ಈ ಆಸ್ತಿನೂ ಚೆನ್ನಾಗಿ ನೋಡ್ಕೋಬೇಕಲ್ವಾ? ಹಂಗಾಗಿ ಈಗ ಫೈನಲ್ ಒಂದು ಡಿಸಿಷನ್ಗೆ ಬಂದ್ಬಿಟ್ಟಿದ್ದೀನಿ. ಸೊ ನಾನು ನನ್ನ ಆರೋಗ್ಯನ ಈಗ ಗಟ್ಟಿಮುಟ್ಟಾಗಿ ಇಟ್ಕೋಬೇಕು ಅಂದ್ಬಿಟ್ಟು ಕುಡಿಯೋದನ್ನ ಕಂಟ್ರೋಲ್ ಮಾಡಿ, ನಿಲ್ಸಿಯಲ್ಲ ಕಂಟ್ರೋಲ್ ಮಾಡಿ ಎಕ್ಸಸೈಸ್ ಮಾಡೋಣ ಅಂತ. ಅದು ಯಾಕೆ ಎಕ್ಸಸೈಸ್ ಮಾಡಿ ದೇಹನ ಗಟ್ಟಿಮುಟ್ಟಾಗಿ ಮಾಡ್ಕೊಂಡು ಬಲಶಾಲಿ. ಆದ್ರೂ ಈ ಏಜ್ ಅಲ್ಲಿ 40 ವಯಸ್ಸಿಗೆ ಬರ್ತಾ 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 ಇದನ್ನ ಮಾಡೋದೈತಲ್ಲ, ಎಲ್ಲ ಜನಗಳು ಎಲ್ಲಾರು ಕಮೆಂಟ್ ಮಾಡ್ತಾವ್ರೆ. ಈಜ ಲಾಸ್ಟ್ ಜರ್ನಿಗೆ ಹೋಗಿದ್ವಲ್ಲ ಕೆ ಟಿ ರೈಡು, ಅಲ್ಲಿ ಗೌಡ್ರೆ ಹೊಟ್ಟೆ ಕಮ್ಮಿ ಮಾಡ್ಕೊಳ್ಳಿ, ಹೊಟ್ಟೆ ಬರ್ತಾ ಇದೆ, ಹೊಟ್ಟೆ ಬರ್ತಾ ಇದೆ. ಆಮೇಲೆ ಮೊನ್ನೆ ಫೋಟೋ ಹಾಕಿದ್ರು ಸಾಕು ಎಲ್ಲ ಹೊಟ್ಟೆ ಎಲ್ಲಾರು ಕಣ್ಣು ನನ್ನ ಮುಖದ ಮೇಲೆ ಅಲ್ಲಿ ಹೋಗ್ತಾ ಇಲ್ಲ, ಎಲ್ಲರಿಗೂ ಹೊಟ್ಟೆ ಮೇಲೆ ಹೋಗ್ತಾ ಇದೆ, ಇದಾಗ್ತಾ ಇದೆ. ಅವನ್ನೆಲ್ಲ ನೋಡಿದಾಗ ನನಗೂ ಒಂದು ಬೇಕಾಗಿತ್ತು, ಒಂದು ಎಕ್ಸಸೈಸ್ ಮಾಡೋಣ, ಚಾಲೆಂಜ್ ತಗೊಳ್ಳೋಣ, ಒಂದು ಚಾಲೆಂಜ್ ರೀತಿ ತಗೊಳ್ಳೋಣ ಅಂತ ಈ ವಿಡಿಯೋದಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀನಿ. ನಾನು ಆ ಚಾಲೆಂಜ್ನ ತಗೊಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡ
ಆಕ್ಚುಲಿ ಸಿಂಗಾಪುರ್ ಅಲ್ಲಿ ಇದ್ದಾಗ ಓಡಬೇಕಣ ಸರಿಯಾಗಿ ಒಂದ್ 10 ಕಿಲೋಮೀಟರ್ ಓಡುವೆ ಆಗ 5-6 ವರ್ಷ ಆಗಿದೆ. ಆಗಲ್ಲ ಸುಮ್ಮನೆ ಯಾಕೆ ಈ ಪುಣಂಗ ಅದಕ್ಕೆ ಆಯವನಿಗೆ ಸೇಮ್ ಆಗ್ಬಾರ್ದು, ಅವಮಾನ ಆಗ್ಬಾರ್ದು ಅಂತ ಎಲ್ಲರೂ 75 ಡೇಸ್ ಎಷ್ಟೆಷ್ಟು ಡೇಸ್ ಮಾಡ್ತಾ ಇದಾರೆ ಚಾಲೆಂಜ್. ನನ್ನ ವಯಸ್ಸಿಗೆ ಅನುಗುಣವಾಗಿ ತುಂಬಾ ದಿನ ಆಗಿರೋದ್ರಿಂದ ಏನೋ ಒಂದ್ಸ ಆಮೇಲೆ ಇನ್ ಕೇಸ್ ಫೇಲ್ಯೂರ್ ಆಗ್ಬಿಟ್ಟೆ ಅಂತ ಅವಮಾನನೂ ಆಗ್ಬಾರ್ದಲ್ಲ ಜನಗಳ ಮುಂದೆ ಹೇಳಿ, ಹಂಗಾಗಿ 7 ಡೇಸ್ ಚಾಲೆಂಜ್ ಅಂತ ಶುರು ಮಾಡ್ತಾ ಇದ್ದೀನಿ. ನನ್ಗಿಂತ ಚಿಕ್ಕವನ್ ಇವ್ನು ಮಾಡ್ತಾನ ನೋಡೋಣ ನನ್ ಜೊತೆ ಮಾಡ್ತಾನೆ. ನಾನ್ ಸ್ಟಾರ್ಟ್ ಮಾಡಿದ್ರೆ ಬರ್ಬೇಕು ನೀನು ಆಗತ್ತಾ? ಎಲ್ಲಿ ಎಷ್ಟು ಕಿಲೋಮೀಟರ್ ಓಡ್ತೀರ ನೀವು? ನಾನ್ ಓಡ್ತೀನಿ 10 ಕಿಲೋಮೀಟರ್. ನಮಗೆ ಹತ್ತೆಲ್ಲ ಆಗಲ್ಲ, ಇರ್ಬೇಕು ನಂಗೆ ಒಂದು 100-200 ಇಲ್ಲಿಂದ ಹಾಸನ. ಅವನು ತಿಂಗಳಿಗೆ 3 ಸರಿ ಮಾಡ್ತಾನೆ ಅಷ್ಟೇನೆ. ಇವರು ನಮ್ಮನೆಯವ್ರಿಗೆ ಗೊತ್ತಿಲ್ಲ, ಇದೇ ಫಸ್ಟ್ ಸರಿ ಹೇಳ್ತಿರೋದು, ಅದ್ರ ನಂಬಿಕೆ ಇಲ್ಲ. ಯಾಕೆಂದ್ರೆ ಇವರಿಬ್ರು ಡ್ರಿಂಕ್ಸ್ ಮಾಡಕ್ ಒಂದ್ಸರಿ ಕೂತ್ಕೊಂಡ್ರೆ ಇನ್ನೇನು 1/2 ಗಂಟೆ ಆಗಿರುತ್ತೆ, ಕೂತ್ ಇನ್ನೇನು ಮುಗ್ದೋಗಿರುತ್ತೆ ಅಂತ ತಟ್ಟೆಗೆಲ್ಲ ಊಟ ತಗೋಬಂದು ನೀನ್ ಕೊಟ್ಟಿರ್ತೀನಿ ಊಟ ಮಾಡಿ ಅಂತ ಯಕ್ಷಿತ ಯಾಕ ಖಾಲಿ ಆಗಿದೆ, ಭವ ಯಾಕ ಖಾಲಿ ಆಗಿದೆ, ಇನ್ನೊಂದು ಟ್ರಿಪ್ ತಗೋಬಿಡೋಣ ಅಂತ ಅವಾಗ ಎದ್ದು ಹೋಗ್ತಾರೆ. ಹಿಂಗೆ ಇಡ್ತಾ ಇಲ್ಲ ಅಂದ್ರೆ ಮನ್ಸಲ್ಲಿ ಇನ್ ಇದ್ ಹೆಂಗ್ ಮಾಡ್ತಾರೆ ಅನ್ನ ನನಗ್ ಗೊತ್ತಿಲ್ಲ. ಇದು ನೋಡಿ ಆಗಿದ್ದಾಗ ಹೋಗಲಿ, ನಾನು ಪ್ರತಿದಿನ ನಿಮ್ಗೆ ಕಂಟೆಂಟ್ ಹಾಕ್ತೀನಿ ಅದನ್ನ 7 ಡೇಸ್ದು. ಇವ್ರು ಏನ್ ಹೇಳ್ತಾವ್ರೆ ಇವ್ರನ್ನೆಲ್ಲ ಇವ್ ಹುಸಿ ಮಾಡ್ತೀನಿ ಇವ್ರನ್ನ ಹೇಳ್ತಿರೋದು ಎಲ್ಲದನ್ನು ಅಂತ ನನ್ನ ಮನ್ಸಲ್ಲಿ ಈಗ ಅನ್ಕೊಂಡಿದೀನಿ. ನೋಡೋಣ, ಮಾಡೇ ಮಾಡ್ತೀನಿ. ನೀನು ನಗಳದಿರ್ಲಿ, ನೀನು ಇಲ್ಲೇ ಇವನು ಇಲ್ಲೇ ಇರ್ತಾನೆ, 100 ಕಿಲೋಮೀಟರ್ ಅಂತಾನಲ್ಲ, ನೋಡೋಣ ನನ್ ಜೊತೆ ಎದ್ ಬರ್ತಾನ ಏನು ಎತ್ತ ಅಂತ. ನಾನು ಮಾಡೇ ಮಾಡ್ತೀನಿ, 7 ಡೇಸ್ ಅಂತ ತಗೊಂಡಿದೀನಿ. ಇನ್ ಕೇಸ್ ಏನಾರು ಮುಂದೆ ಚೆನ್ನಾಗಿ ವರ್ಕೌಟ್ ಆಯ್ತು ಅಂದ್ರೆ ಎಷ್ಟೋ ಸರಿ ಎಣ್ಣೆ ಕುಡಿಯೋದು ಅದು ಇದು, ಅದು ಆಕ್ಚುಲಿ ಒಳ್ಳೆ ಅಭ್ಯಾಸಗಳಲ್ಲ, ಆದ್ರೂ ಕೂಡ ಅದನ್ನೇ ಪ್ರಮೋಟ್ ಮಾಡಿದೀವಿ ಅಂತ. ಇಂಥ ಒಳ್ಳೆ ಕೆಲಸ ಮಾಡೋದಕ್ಕೇನು? ನನ್ನ ಏಜ್ ಗ್ರೂಪ್ ಅವ್ರು ಅಟ್ಲೀಸ್ಟ್ ಈಗ 30-35 ರಿಂದ 45 ರಿಂದ ಎಷ್ಟೋ ಜನ ಕೆಲಸ ಮಾಡ್ತಾವ್ರೆ. ಆಮೇಲೆ ನನ್ನ ಮನೆಯವ್ರು ಹೇಳಿದಂತ ಸ್ಟೇಟ್ಮೆಂಟ್ ಇದೆಯಲ್ಲ ಇದು, ಇವರೇ ನಮ್ಮ ಮನೆ ಆಸ್ತಿ ಅಂತ. ಅದೇ ರೀತಿ ಎಲ್ಲರಿಗೂ ಈ ಏಜ್ ನಲ್ಲಿ ಇರತಕ್ಕಂಥ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಜವಾಬ್ದಾರಿ ಹೊತ್ತಿರತಕ್ಕಂಥ ಗಂಡಸರು ಯಾರೆಲ್ಲ ಇದ್ದಾರೆ ಅವ್ರೆಲ್ಲರೂ ನೀವೆಲ್ಲರೂ ನಿಮ್ಮ ಮನೆ ಆಸ್ತಿ. ಹಾಗಾಗಿ ಇದನ್ನ ಪಾಸಿಟಿವ್ ಆಗಿ ಹೇಳ್ತೀನಿ ನಾನು. ನೋಡೋಣ, ಇನ್ ಕೇಸ್ ನಾನೇ 7 ದಿನ ಚಾಲೆಂಜ್ ಮಾಡಬೇಕು ಅನ್ಕೊಂಡಿದ್ದೀನಿ ಅಂದ್ರೆ 5-6 ವರ್ಷ ಓಡಿಲ್ದಿರೋದ್ರಿಂದ ಈ ಚಾಲೆಂಜು. ಇನ್ ಕೇಸ್ ನೀವುಗಳು ನನ್ನ ಜೊತೆ ಈ ಚಾಲೆಂಜ್ ಮಾಡೋದಿದ್ರೆ ಮಾಡಿ, ಕೆಳಗಡೆ ಕಮೆಂಟ್ ಆಗ್ತಾ ಇರೋ ಅಷ್ಟೇ ನಾನು ಚಾಲೆಂಜ್ ಸ್ಟಾರ್ಟ್ ಮಾಡಿದಾಗ. ಯಾಕೆಂದ್ರೆ ಇನ್ನೊಂದು ವಿಷಯ ಇದನ್ನ ತಲೆಯಲ್ಲಿ ಇಟ್ಕೊಂಡು ಹೇಳ್ತಾ ಇದೀನಿ, ನಿಮಗೆ ಹೇಳಿದ್ಮೇಲೆ ಅವಮಾನ ಆಗ್ಬಾರ್ದು ಅಂತ ನಾನು ಮಾಡ್ತೀನಿ. ನೀವು 7 ದಿವಸ ಮಾಡಿಬವ, ನಿಮ್ ಕೈಲಿ ಆಗುತ್ತೆ ನನಗಂತೂ ನಂಬಿಕೆ ಇಲ್ಲ, ಆದ್ರೂ ನಾನು 70 ದಿವಸ ಮಾಡ್ತೀನಿ. ಚಾನ್ಸೇ ಇಲ್ಲ ಕಣ, ನಾನು ನಿನ್ನ ಆಗದೇ ಇಲ್ಲ, ನೀನ್ ಎದಳದೇ ಬೇಕಾರೆ ನೋಡಿ ನಾನು ಏನ್ ಹೇಳಿದೀನಿ. 10 ಗಂಟೆ ಆದ್ರೂ ಎದಳದ ಮನೆಯಲ್ಲಿ ಬೇಕಾರೆ ಏನ್ ಹೇಳಿದೀನಿ ಕೇಳಿ, ಬೆಟ್ಟಿಂಗ್ ಕಟ್ತೀನಿ. ಇವನು ಯಾವ್ದೇ ಕಾರಣಕ್ಕೂ ನಾನ್ ಬೆಟ್ಟಿಂಗ್ ಕಟ್ತೀನಿ, ನಮ್ ಭಾವ ಮಾಡಕ್ಕಲ್ಲ. ನಮ್ ಭಾವ ಮಾಡಿದ್ರೆ ನಾನು 70 ದಿವಸ ಮಾಡ್ತೀನಿ. ಹೌದಾ? ಸರಿ, 7 ಡೇಸ್ ಮಾಡ್ತೀನಿ ಅಂದಿದ್ದಾರೆ, ಅಂದ್ರೆ ಡ್ರಿಂಕ್ಸ್ ಬಿಡ್ತೀನಿ, ನಾನ್ ವೆಜ್ ಬಿಡ್ತೀನಿ ಅಂತ ಹೇಳಿಲ್ಲ. ಇವ್ ಒಂದ್ ವಾರದ ಮಟ್ಟಿಗೆ ಮಾತ್ರ ಕಡಿಮೆ ಮಾಡ್ತೀನಿ, ಆಮೇಲೆ ಅದನ್ನೊಂದು ಇದ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಲಿಮಿಟ್ ಇಲ್ಲ, ಇವರು ನನ್ನ ಸೀರಿಯಸ್ನೆಸ್ ನ ಇವರು ತುಂಬಾ ನೆಗ್ಲೆಕ್ಟ್ ಆಗಿ ತುಂಬಾ ಲೈಟ್ ಆಗಿ ತಗೊಂತ ಇದಾರೆ ಅವರು. ನನ್ನ ಸೀರಿಯಸ್ನೆಸ್ ತುಂಬಾ ನನಗೆ ಗೊತ್ತಿದೆ. ಇನ್ನೊಂದು, ಏನ್ 30-ಎಷ್ಟೋ ಚಿಲ್ಲರೆ ವರ್ಷ ಆಗಿದೆ, ನಾನು ಕರೆಕ್ಟ್ ಆಗಿ ಎಕ್ಸಾಕ್ಟ್ಲಿ ಹೇಳಲ್ಲ, 1 ವರ್ಷ ಯಾರು ನನ್ನ ಜೊತೆ ಇದಾರೋ ಇಲ್ವೋ ಗೊತ್ತಿಲ್ಲ, ನಾನು ನನ್ನ ಜೊತೆ ಇದ್ದೀನಿ, ನಾನೇನು ಅನ್ನೋದು ನನಗೆ ಗೊತ್ತಿದೆ. ಹಂಗಾಗಿ ನನ್ನನ್ನು ನಾನು ನಂಬ್ತೀನಿ, ನೀವುಗಳು ಅಷ್ಟೇ, ನಿಮ್ಮನ್ನ ನೀವು ನಂಬಿ. ಅಕ್ಕಪಕ್ಕದಲ್ಲಿದ್ದವರು ಎಷ್ಟೇ ಆತ್ಮೀಯರಾದರೂ ಕೂಡ ನಿಮ್ಮನ್ನು ಪರಿಚಯ ಆಗಿ ಮದುವೆ ಆಗಿರೋದು ಇವಳು ಏನು 8 ವರ್ಷ ಆಗಿದೆ, ಇವನು ಅಷ್ಟೇ ಅದೇ ಟೈಮಲ್ಲಿ ಪರಿಚಯ ಆಗಿದೆ, 8 ವರ್ಷದಿಂದ ಅಷ್ಟೇ ಗೊತ್ತಿ. ಅದು ಕೆಲವು ಸಮಯಗಳು ಮಾತ್ರ ನಮ್ಮ ಜೊತೆ ಕಳೆದಿರ್ತಾರೆ, ನಮ್ಮನ್ನ ನಾವು ನಮ್ಮ ಜೊತೆ ಬಹಳ ಬುಡ್ದಾಲಿಂದನೂ ಕಳೆದಿರ್ತೀವಿ. ನಮ್ಮನ್ಗಿಂತ ನಮ್ಮನ್ನ ಅರ್ಥ ಮಾಡ್ಕೊಳ್ಳೋರು ಇನ್ಯಾರೂ ಇಲ್ಲ, ನಮಗೆ ನಾವೇ ಬೆಸ್ಟು. ನನ್ಗೇನು ಅನ್ನೋ ನನ್ನ ಕೆಪಾಸಿಟಿ ನನಗೆ ಗೊತ್ತಿದೆ, ನಾನು ಮಾಡಿ ಬಾವ ನೋಡ್ತೀನಿ. ಮಾಡಾದ್ಮೇಲೆ ನಾನು ಹೇಳ್ತಿದ್ದೀನಲ್ಲ, ನಾನು 70 ದಿವಸ ಮಾಡ್ತೀನಿ. ನೀವು 7 ದಿವಸ ಮಾಡಿ ಪ್ರೂವ್ ಮಾಡಿದ್ರೆ ನಾನು 70 ದಿವಸ ಮಾಡ್ತೀನಿ. ಇದೇ ಚಾಲೆಂಜ್, 7 ಡೇಸ್ ಚಾಲೆಂಜ್ ಅಂತ ಹ್ಯಾಶ್ಟ್ಯಾಗ್ ಹಾಕೊಂಡು ಮಾಡ್ತೀನಿ, ಬನ್ನಿ ನೋಡೋಣ. ಆಗಿದಾಗ್ಲೇ ಅದು 7 ಡೇಸಲ್ಲಿ ಏನು ಹೊಟ್ಟೆ ಕರೆಸಿ ಇವೆಲ್ಲ ಮಾಡ್ತೀನಿ ಅನ್ನೋ ನಂಬಿಕೆ ಇಲ್ಲ, ಯಾಕಂದ್ರೆ ಕರಗಲ್ಲ ಅದು. ಅಟ್ಲೀಸ್ಟ್ ನನ್ನ ಕೈಲಿ ಆಗುತ್ತೋ ಇಲ್ವೋ, ನನ್ನ ದೇಹ ಸ್ಥಿತಿ ಹೆಂಗಿದೆ ಅನ್ನೋದು ಒಂದು ಪ್ರಯತ್ನ ಅಷ್ಟೇ, ಅದಕ್ಕೋಸ್ಕರ ಮಾಡ್ತಾ ಇರೋದು. ಅದು ಬಿಟ್ಟು ನಾನು ದೊಡ್ಡ ಸಾಧನೆ ಮಾಡಿ ಇದು ಮಾಡ್ತಾ ಇದ್ದೀನಿ ಅಂತ 7 ದಿನ ಆದ್ರೆ ನೀವು ನಗ್ತಾ ಇರ್ತೀರಾ, ಬಟ್ ನಮ್ಮ ದೇಹ ಸ್ಥಿತಿಗೆ 7 ದಿನನೂ ದೊಡ್ಡದಾಗ್ಬೋದು. ಅಟ್ಲೀಸ್ಟ್ ಸ್ಟಾರ್ಟ್ ಮಾಡೋದಕ್ಕೆ 5-6 ವರ್ಷ ಓಡೇ ಇಲ್ಲ, ವಾಕೇ ಮಾಡಿಲ್ಲ ಅಂತಂದ್ರೆ ಒಂದು 100-200 ಹೆಜ್ಜೆನೂ ಇಟ್ಟಿಲ್ದಿರೋ ಅಂತ ವ್ಯಕ್ತಿಗಳು ಅಷ್ಟು ಮಾಡ್ಬೇಕು ಅಂದ್ರೆ ಅದು ಕೂಡ ಒಂದು ಸ್ಟಾರ್ಟ್, ಇದು ಬೆಟರ್ ಅನ್ಸುತ್ತೆ ನನಗೆ. ಹಾಗಾಗಿ ನನ್ನ ಶ್ರೀಮತಿಯವರ ಆಸ್ತಿನ ಕಾಪಾಡ್ಕೊಳ್ತೀನಿ ಒಂದ್ ಸ್ವಲ್ಪ ನೋಡೋಣ. ಹಾಗೆ ನೀವು ಅಷ್ಟೇ, ನಿಮ್ಮ ಕುಟುಂಬದ ಆಸ್ತಿ, ನೀವು ನನ್ನ ಜೊತೆ ಕೈ ಜೋಡಿಸಿ, ಒಳ್ಳೆ ಕೆಲಸ, ಒಳ್ಳೆ ನಾನೇನು ಡ್ರಿಂಕ್ಸ್ ಮಾಡಿ ಅಂತ ಹೇಳ್ತಾ ಇಲ್ಲ, ಮಾಡಿ 7 ದಿನ ಚಾಲೆಂಜ್ ಮಾಡೋದಕ್ಕೆ ಎಷ್ಟೊತ್ತು ಅಲ್ವಾ, ಏನು ಭಾರಿ ಕಷ್ಟ ಆಗತ್ತಾ? ನನ್ನ ಜೊತೆನೆ ಶುರು ಮಾಡಿ 7 ದಿನ ಚಾಲೆಂಜು, ನಾನು ಸಕ್ಸೀಡ್ ಆದರೆ ನೆಕ್ಸ್ಟ್ ಚಾಲೆಂಜ್ ಏನಾದ್ರು ಮಾಡೋಕ್ಕಾಗತ್ತಾ ಮುಂದಿನ ದಿನಗಳಲ್ಲಿ ನೋಡೋಣ. ಈಗ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆದಾಗಲಿ, ಜೈ ಹಿಂದ್, ಜೈ ಕರ್ನಾಟಕ, ಮಾತೆ ಕರ್ನಾಟಕ ಮಾತೆ. ಸಿಗೋಣ ನಾಳಿನ ವಿಡಿಯೋದಲ್ಲಿ, ಡೇ 1.